ರಾಜೀನಾಮೆಗೆ ಆಗ್ರಹ ಮಾಡ್ತೀರಾ ಸರ್? ಏನಕ್ಕೆ ಅಂದ್ರೆ ಯೂನಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೂ ಅದಕ್ಕೂ ಸಂಬಂಧ ಏನಿದೆ? ಕನ್ನಡ ಓದಕ್ ಬರುತ್ತೋ ಇಂಗ್ಲಿಷ್ ಓದಕ್ ಬರುತ್ತೋ ಕೇಳಿ ಅವ್ರಿಗೆ ಮುಂಚೆ ಸಚಿವರೆಲ್ಲ ಪೇಪರ್ನ ಸರಿಯಾಗಿ ಕೂತ್ಕೊಂಡು ನೋಡಕ್ಕೆ ಹೇಳಿ, ಅದರಲ್ಲಿ ಏನಿದೆ ಅಂತ ಹೇಳಿ, ಅವ್ರೇನು ಉಚ್ಚಾರ ಅಂತ ಕೇಳ್ತೀನಿ. ರಾಜೀನಾಮೆ ಕೇಳೋಕ್ಕೆ ಅವ್ರು ರಾಜೀನಾಮೆ ಕೇಳಿದ್ರು ಅಂತೇಳಿ ರಾಜೀನಾಮೆ ಕೊಡೋಕ್ಕಾಯ್ತಿಲ್ಲ. ಏನಕ್ಕೆ ರಾಜೀನಾಮೆ ಕೊಡ್ಬೇಕು? ಏನು ತಪ್ಪು ಮಾಡಿದ್ದೀನಿ ಅಂತ ಓಲೆ ಡಾಕ್ಯುಮೆಂಟ್ ಏನಾದ್ರು ನೋಡಿದಾರೆ ಅವರು ಸರಿಯಾಗಿ? ಯಾವನ ಬರ್ಕೊಟ್ಟವನೇ ಅದನ್ನ ಬಂದು ತುತ್ತೂರಿ ಹೋದವ್ರೆ, ಅಷ್ಟೇ ತಾನೇ ಮಾಡಿರೋದು? ಏನಿದೆ ಅದರಲ್ಲಿ? ತನಿಖೆ ಮಾಡ್ಕೊಳ್ಳಿ. ಇವರು ಮೂಡಾಗರಣಕ್ಕೂ ನಮ್ಮದಕ್ಕೂ ಸಂಬಂಧವೇ ಇಲ್ಲ. 2015 ಕೊಟ್ಕೊಂಡವ್ರಲ್ಲ ಇವರು, ಇದೇ ಸರ್ಕಾರದಲ್ಲಿ 4 ವರ್ಷ ಏನು ಮಾಡ್ತಾ ಇದ್ರಂತ, ಅದರಲ್ಲಿ ನನ್ನ ಪಾತ್ರ ಏನಿದೆ? ಅದರಿಂದ ಅದಕ್ಕೆಲ್ಲ ಉತ್ತರ ಕೊಡ ಅಂತ ವಿಷಯ ಅಲ್ಲ ಅದು. ಅದಕ್ಕೆ ಯಾಕೆ ಉತ್ತರ ಕೊಡಲಿ? ಬನ್ನಿ ಅದೆಲ್ಲ ಆಮೇಲೆ ಮಾತಾಡೋಣ.